इन कांग्रेस हिंदे हेणद बलेगे जेडीएस सिलुकित मोदले राजीनामेगे मुंदागिद्रु परिषत् सभापतियवरु परिषत् सभापति राजीनामेयन्न तडे हिडियुवंत प्रयत्न माडितु कांग्रेस जेडीएस अन्न तन्न तंत्रद भागवागिसिकोंडित हागिद्रे कांग्रेस कांग्रेस नायकर एणिकेयंते प्लान कूड इवत्तु सक्सेस् आगिदे ई ओंदु गलाटेगे गलभेगे संघर्षक्के एनेल्ल पूर्व तयारिगळन्नु माड्कोबेकागित्तु ಯಾವುದೆಲ್ಲ ತಂತ್ರಗಾರಿಕೆಯನ್ನು ಮಾಡ್ಕೋಬೇಕಾಗಿತ್ತು ಈ ಎಲ್ಲ ತಂತ್ರಗಾರಿಕೆಗಳು ಕೂಡ ಸಕ್ಸಸ್ ಆಗಿದೆ ಈ ಮೂಲಕ ಕಾಂಗ್ರೆಸ್ ಮೊದಲೇ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ಕೊಂಡಿತ್ತು ಹಾಗಾಗಿ ಕಾಂಗ್ರೆಸ್ ಈ ಹಿಂದೆ ಹೆಣೆದಂತ ಬಲೆಗೆ ಹಾಗಿದ್ರೆ ಜೆಡಿಎಸ್ ಮತ್ತೊಮ್ಮೆ ಬಿತ್ತ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಮೊದಲೇ ರಾಜೀನಾಮೆಗೆ ಪರಿಷತ್ ಸಭಾಪತಿಯವರು ಮುಂದಾಗಿದ್ರು ಪರಿಷತ್ ಸಭಾಪತಿಯ ರಾಜೀನಾಮೆಯನ್ನ ಕಾಂಗ್ರೆಸ್ ತಡೆ ಹಿಡಿದಿದ್ರು ಕೂಡ ಜೆಡಿಎಸ್ ಅನ್ನ ತನ್ನ ತಂತ್ರದ ಭಾಗವಾಗಿಸಿಕೊಂಡಿದ್ದ ಕಾಂಗ್ರೆಸ್ ಯಾಕಂದ್ರೆ ಇವತ್ತಿನ ಗಲಭೆ ಸಂಘರ್ಷವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಈ ಹಿಂದೆ ಕೂಡ ಇದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿತ್ತು ಕಾಂಗ್ರೆಸ್ ನಾಯಕರ ಎಣಿಕೆಯಂತೆ ಇವತ್ತಿನ ಪ್ಲಾನ್ ಸಕ್ಸಸ್ ಆಗಿದ್ಯಾ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಆಗಿದೆ ಜೆಡಿಎಸ್ ಬಿಜೆಪಿ ಇವತ್ತು ನಡೆಕೊಂಡಂತ ರೀತಿಯನ್ನು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ನಡೆದಿತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ಯಾ ಇವತ್ತಿನ ಒಂದು ಸಂಘರ್ಷ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹರೀಶ್ ಇವತ್ತು ನಡೆದಂತಹ ಸಂಘರ್ಷವನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೆಣೆದಂತ ಬಲೆಗೆ ಜೆಡಿಎಸ್ ಸಿಲುಕಿಕೊಂಡಿತ್ತು ಅನ್ನೋದು ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ನ ಎಲ್ಲ ತಂತ್ರಗಾರಿಕೆಗಳು ಪ್ಲಾನ್ ಕೂಡ ಹಾಗಿದ್ರೆ ಸಕ್ಸಸ್ ಆಗಿದೆ ಅವರ ಪ್ರಕಾರ ಹರೀಶ್ ಖಂಡಿತವಾಗಿ ಸೋಮಣ್ಣ ಯಾಕಂದ್ರೆ ಈ ಹಿಂದೆ ಕೂಡ ಜೆ ಡಿ ಎಸ್ ದ್ವಂದ್ವ ನಿಲುವನ್ನು ತೋರ್ತಿದೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕೂಡ ಕಾಂಗ್ರೆಸ್ಗೆ ಆಕ್ರೋಶವನ್ನು ಸೃಷ್ಟಿಗೆ ಕಾರಣ ಆಗಿತ್ತು ಯಾಕಂದರೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿಚಾರದಲ್ಲಿ ಕೂಡ ಸಾಕಷ್ಟು ಅಲ್ಲಿ ಒಂದಷ್ಟು ಜೆ ಡಿ ಎಸ್ ನಡೆ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಸೊ ಹಾಗಾಗಿ ಈ ಒಂದು ಯಾಕಂದರೆ ಬಿ ಜೆ ಪಿ ಜೊತೆ ಸೇರಿ ಜೆ ಡಿ ಎಸ್ ಕೈ ಜೋಡಿಸಿದೆ ಅಂತಕ್ಕಂಥ ಒಂದು ಹಿಂಟು ಆಗಾಗಲೇ ಕೂಡ ಕಾಂಗ್ರೆಸ್ಗೆ ಸಿಕ್ಕಿತ್ತು ಯಾಕಂದರೆ ಸಭಾಪತಿ ಸ್ಥಾನ ಕೆಳಗಿಳಿಸೋದಕ್ಕೋಸ್ಕರ ಜೆ ಡಿ ಎಸ್ ತಂತ್ರವನ್ನು ನಡೆದಿದೆ ಸೊ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಕೈ ಜೋಡಿಸಿದ್ದೇವೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿತ್ತು ಹಾಗಾಗಿ ಬರುವ ದಿನಗಳಲ್ಲಿ ಜೆ ಡಿ ಎಸ್ ನಡೆ ಹೇಗಿರುತ್ತೆ ನಿಜಕ್ಕೂ ಕೂಡ ದೇವೇಗೌಡರು ಪದೇ ಪದೇ ಹೇಳ್ತಿದ್ರು ಜಾತ್ಯತೀತ ಪಕ್ಷ ಅಂತಕ್ಕಂಥದ್ದು ಹಾಗಾದರೆ ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕೂಡ ಸಂಶಯಕ್ಕೆ ಕಾರಣ ಆಗಿತ್ತು ಇಂತಹ ಒಂದು ಪ್ರಹಸನ ಇಂತಹ ಒಂದು ಘಟನೆಗೆ ಸಾಕ್ಷಿ ಆಗಬೇಕಾಯಿತು ಹಾಗಾಗಿ ಕೂಡ ಈ ಹಿಂದೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ರಾಜೀನಾಮೆ ಕೊಡಕ್ಕೆ ಮುಂದಾಗಿದ್ರು ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಖುದ್ದು ರಾಜೀನಾಮೆ ಕೊಡದಂತೆ ಕೂಡ ತಡೆಯೊಡ್ಡಿದ್ರು ಯಾಕಂದ್ರೆ ಹಾತ್ರಪಟ್ಟು ರಾಜೀನಾಮೆ ಕೊಡೋದ್ರಿಂದ ಯಾವುದೇ ರೀತಿಯಲ್ಲಿ ಬಗೆಹರಿದಿಲ್ಲ ಹಾಗಾಗಿ ಒಂದಷ್ಟು ದಿನ ಕಾಯೋಣ ಅನ್ನೋದ್ರ ರೀತಿಯಲ್ಲಿ ಕೂಡ ಅವರಿಗೆ ಸಮಾಧಾನ ಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಕಾರಣ ಸ್ಪಷ್ಟವಾಗಿತ್ತು ಯಾಕಂತಂದ್ರೆ ಇವತ್ತಿನ ಈ ಬೆಳವಣಿಗೆ ಏನಿತ್ತು ನಿಜಕ್ಕೂ ಕೂಡ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದೆ ಅಂದ್ರೆ ಅಧಿಕಾರಕ್ಕಾಗಿ ಮತ್ತೆ ಕೈ ಜೋಡಿಸಿದೆ ಅಂತಕ್ಕಂಥ ಒಂದು ಅಂಶವನ್ನು ಬಿಂಬಿಸತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಿಜಕ್ಕೂ ಹೆಣೆದಂತ ಬಲೆಗೆ ಇವತ್ತು ಜೆಡಿಎಸ್ ಸಿಲುಕಿತ ಅಂತಕ್ಕಂಥದ್ದು ಸಹಜವಾಗಿ ಸಂಶಯ ಮೂಡ್ತಿರುವಂಥದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೋಡಿದಂಥ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಜೆಡಿಎಸ್ ಬೆಂಬಲ ಕೊಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಜನರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ರೀತಿ ಒಂದು ತಂತ್ರವನ್ನ ಹೆಣೆದಿತ್ತ ಅಂತಕ್ಕಂಥ ಒಂದು ಸಂಶಯ ಮೂಡಿರುವಂಥದ್ದು ಸೋಮಣ್ಣ ಅಂದ್ರೆ ಹರೀಶ್ ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲ ಪ್ಲಾನ್ಗಳನ್ನು ಮೊದಲೇ ಮಾಡಿಕೊಂಡಿದ್ದ ಹಾಗಿದ್ರೆ ಕಾಂಗ್ರೆಸ್ ಸೋಮಣ್ಣ ಖಂಡಿತವಾಗಿ ಕೂಡ ಯಾಕಂತಂದ್ರೆ ನಾನು ಈಗಾಗಲೇ ಹೇಳಿದಂತೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಈ ಹಿಂದೆನೇ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಯಾಕಂತಂದ್ರೆ ಆ ಬಿಜೆಪಿಯವರು ಏನು ನೋಟಿಸ್ ಕೊಡ್ತಕ್ಕಂಥ ಅಂದರೆ ಅವಿಶ್ವಾಸ ನಿರ್ಣಯ ವಿಚಾರವಾಗಿ ನೋಟಿಸ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಿದರು ಅದಾದ ನಂತರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ರು ಆದರೆ ಜೆ ಡಿ ಎಸ್ ಸಪೋರ್ಟ್ ಯಾಕಂದರೆ ಈ ಹಿಂದೆ ಸಂದರ್ಭದಲ್ಲಿ ಸೊ ಬಹುಮತ ಕಾಂಗ್ರೆಸ್ಗಿದ್ರೂ ಕೂಡ ಉಪಸಭಾಪತಿಯನ್ನ ಸ್ಥಾನವನ್ನು ಖುದ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕೂಡ ಜೆ ಡಿ ಎಸ್ಗೆ ಬಿಟ್ಕೊಂಡು ಕೊಟ್ಟಿತ್ತು ಹಾಗಾಗಿ ಬದಲಾದ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದೆ ಅಂತಕ್ಕಂಥ ಒಂದು ಆಕ್ರೋಶ ಕೋಪ ಹಾಗಾಗಿ ಕಾಂಗ್ರೆಸ್ ನಾಯಕರಿಗಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯ ಒಂದು ಸಂದರ್ಭ ಸೃಷ್ಟಿ ಆಗಿದ್ದೇ ಆದಲ್ಲಿ ನಿಜಕ್ಕೂ ಕೂಡ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಗುತ್ತೆ ಅಂದರೆ ಜೆ ಡಿ ಎಸ್ ನಡೆ ಯಾವ ಯಾವ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಹೇಗೆಲ್ಲ ಅದು ಯಾರ ಜೊತೆ ಕೈ ಜೋಡಿಸುತ್ತೆ ಅನ್ನೋದನ್ನ ಒಂದು ಬಿಂಬಿಸ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಈ ರೀತಿಯ ಒಂದು ಲೆಕ್ಕಾಚಾರ ಹಾಕಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು ಸೋಮಣ್ಣ ಅಂದ್ರೆ ಹರೀಶ್ ಇವತ್ತು ನಡೆದಂಥ ಪ್ರಕರಣವನ್ನು ನೋಡ್ತಾ ಇದ್ರೆ ಎಲ್ಲ ಪ್ಲಾನ್ಗಳು ಕೂಡ ಉಲ್ಟಾ ಹೊಡೆದಿದೆ ಅಂದ್ರೆ ಏನ್ ಅನ್ಕೊಂಡಿದ್ರು ಅದು ಆಗ್ಲಿಲ್ಲ ಅಂದ್ರೆ ಅಲ್ಲಿ ನಡೆದಂತ ಸಂಘರ್ಷಗಳಾಗಿರ್ಬೋದು ಗಲಾಟೆಗಳಾಗಿರ್ಬೋದು ಇವತ್ತು ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನ
ಸೋಮಣ್ಣ ಕಾಂಗ್ರೆಸ್ ಈ ದೃಷ್ಟಿಯಲ್ಲಿ ಏನು ಅಂತಂದ್ರೆ ಒಂದು ಹಂತಕ್ಕೆ ಗೆಲುವನ್ನು ಸಾಧಿಸಿರುವಂತದ್ದು ಬೇಕಾಗಿತ್ತು ಯಾಕಂತಂದ್ರೆ ಇವತ್ತಿನ ಮೂರು ಪಕ್ಷಗಳ ಜನಪ್ರತಿನಿಧಿಗಳ ವರ್ತನೆ ನೋಡಿದಂತ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿರುವಂತ ಪ್ರಜಾಪ್ರಭುತ್ವದಲ್ಲಿ ಇಂತಹ ಸನ್ನಿವೇಶನಕ್ಕೆ ಅದು ಕೂಡ ಮೇಲ್ಮನೆ ಅಂತಕಂತ ಒಂದು ಮನೆ ಚಿಂತಕರ ಚಾವಡಿ ಸಾಕ್ಷಿ ಆಯ್ತಲ್ಲ ಅಂತಕಂತದ್ದು ಕೂಡ ಆಕ್ರೋಶಕ್ಕೆ ಗುರಿಯಾದರೂ ಕೂಡ ಕಾಂಗ್ರೆಸ್ ಇರತಕ್ಕಂತದ್ದು ಏನು ಅಂತಂದ್ರೆ ಜೆಡಿಎಸ್ ನ ನಿಜವಾದ ನಡೆ ನಿಜವಾದ ನಿರ್ಧಾರ ಅದರ ಏನು ಅದರ ಉದ್ದೇಶ ಜಾತ್ಯತೀತ ಪದ ಅಂತಕಂತದ್ದು ಇಷ್ಟು ಮಟ್ಟಿಗೆ ಅವರು ಬಳಸ್ತಾರೆ ಈ ಸನ್ನಿವೇಶ ಸಂದರ್ಭವನ್ನ ಜನರಿಗೆ ತಿಳಿಸಬೇಕಾಯಿತು ಹಾಗಾಗಿ ಬಿಜೆಪಿ ಸ್ಪಷ್ಟವಾಗಿ ಇವತ್ತು ಹೇಳಿರುವಂತ ಯಾಕಂತಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ರು ನಾಯಕರು ಒಟ್ಟಾಗಿ ಕೂಡ ಸಭೆ ಮಾಡಿರುವಂತದ್ದು ಒಟ್ಟಾಗಿ ಪರಿಷತ್ ಕಲಾಪದಲ್ಲಿ ಅಟೆಂಡ್ ಆಗಿರುವಂತದ್ದು ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂತದ್ದು ಬಹುಶಃ ಇವೆಲ್ಲವೂ ನೋಡಿದಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಗೆ ಒಂದು ಸ್ಪಷ್ಟ ಚಿತ್ರಣ ಒಂದು ಸ್ಪಷ್ಟವಾಗಿ ಜನರ ಬಳಿಗೆ ಬಿಂಬಿಸತಕ್ಕಂತ ಒಂದು ಪ್ರಯತ್ನ ಬೇಕಿತ್ತು ಅದು ಜೆಡಿಎಸ್ ಬಿಜೆಪಿ ಜೊತೆ ಅನುಕೂಲ ಸಿಂಧು ರಾಜಕಾರಣ ನಡೆಸುತ್ತೆ ಯಾವಾಗ ಯಾರ ಜೊತೆಗೆ ಬೇಕಾದರೂ ಕೈ ಜೋಡಿಸುತ್ತೆ ಅಂತಕಂತ ಒಂದು ಸಂದರ್ಭ ಸಂದರ್ಭವನ್ನ ಜನರಿಗೆ ಬಿಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಈ ಒಂದು ವಿಚಾರದಲ್ಲಿ ಸಕ್ಸಸ್ ಆಗಿರುವಂತದ್ದು ಸೋಮಣ್ಣ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ